subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾವು ಮೆಂತ್ಯ ಸೊಪ್ಪಿದೆಯಲ್ಲ ಅದರದ್ದು ಪೂರಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಪೂರಿ ಅಂದರೆ ಪಫ್ ಆಗಬಾರ್ದು, ಫ್ಲ್ಯಾಟಾಗಿ ಚೆನ್ನಾಗಿ ನಮಕಿನಾಗೆ ಆಗಬೇಕು. ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಇಟ್ಟಿದೆ, ಅದನ್ನು ಒಂದು ಬೌಲ್ಗೆ ಹಾಕಿ ಈಗ ಅದಕ್ಕೆ ಚಿರೋಟಿ ರಿಫೈನ್ ಸೂಜಿ ಇರುತ್ತಲ್ಲ ಅದು 1/8 ಕಪ್ ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಹಾಕಿ, ಅದಕ್ಕೆ ಕ್ರಷ್ ಮಾಡಿರುವಂಥ ಪೆಪ್ಪರ್ ಹಾಕ್ಕೊಳ್ಳಿ 1/2 ಟೀಸ್ಪೂನು. ಕೈಯಲ್ಲೇ ಕ್ರಷ್ ಮಾಡಿಟ್ಕೊಂಡಿರುವಂಥ ಹೋಮ ಅಜ್ವೈನ್ ಸೀಡ್ಸ್ ಹಾಕ್ಕೊಳ್ಳಿ, ಅಜ್ವೈನ್ ಸೀಡ್ಸು. ಮತ್ತು ಹಿಂಗ್ ಒಂದು ಪಿಂಚ್ ಹಾಕಿ, ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು. ಹಾಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಅದು ಗಟ್ಟಿ ಇದೆ, ಅದರಿಂದ ನಿಮಗೆ ಇವಾಗ ಹೋಲ್ಡ್ ಶೇಪ್ ಮಾಡೋದು ತೋರಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಸ್ವಲ್ಪ ಕರಗಿಸ್ಬೇಕಾಗಿತ್ತು. ಇನ್ನಿವೆ ಇರಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಮಿಕ್ಸ್ ಮಾಡ್ಕೊಂಡು ಇವಾಗ ಅದು ನೋಡಿ, ಕೈಯಲ್ಲಿ ಹಿಡಿದ್ರೆ ಅದು ಮುದ್ದೆ ಉಳಿಬೇಕು. ಇನ್ನೂ ಒಂಚೂರು ಮಿಕ್ಸ್ ಮಾಡ್ಕೊಂಡು ಆಮೇಲೆ ತೋರಿಸ್ಬೋದು. ನೋಡಿ, ಇವಾಗ ತೋರಿಸ್ತೀನಿ ನೋಡಿ ನೋಡಿ, ಹೌದಾ? ಹಾಗೆ ಶೇಪ್ ಹುಡ್ಕೋಬೇಕು. ಈಗ ಲೆಸ್ ದೆನ್ ಹಾಫ್ ಕಪ್, ಹಾಫ್ ಕಪ್ಪಲ್ಲಿ ಒಂಚೂರು ಜಾಸ್ತಿ, ಅಂದರೆ 1/4ಗಿಂತ ಒಂಚೂರು ಜಾಸ್ತಿ, ಒಂದು 2 ಟೇಸ್ಪೂನ್ ಜಾಸ್ತಿ ಹಾಕಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆ ಹಿಟ್ಟನ್ನ ಕಲಸ್ಕೊಳ್ಳಿ. 1/8 ಕಪ್ಪು ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ ಅದಕ್ಕೆ. ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ, ತುಪ್ಪ ಹಾಕ್ಕೊಂಡಿದ್ದೀವಲ್ಲ. ಅದನ್ನು ಟಫಾಗಿ ಟೈಟ್ ಡೋ ಮಾಡ್ಕೋಬೇಕು. ನೋಡಿ, ಟೈಟ್ ಡೋ ಮಾಡಿದ್ದೀನಿ ನೋಡಿ. ಅದನ್ನೇ ಇವಾಗ ಬಾಲ್ ಶೇಪ್ದು, ಬಾಲ್ ಸೈಜ್ದು, ಒಂದು ಚಿಕ್ಕದು ಬಾಲ್ ಸೈಜ್ದು ಒಂದು ಡೋ ತೊಗೊಳ್ಳಿ, ಒಂದು ಪೀಸು ನಿಮಗೆ. ಆಮೇಲೆ ಚೆನ್ನಾಗಿ ಡಸ್ಟ್ ಮಾಡಿಕೊಂಡು ರೋಲ್ ಮಾಡೋಕ್ಕೆ ಶುರು ಮಾಡಿ. ತುಂಬ ದಪ್ಪ ಮಾಡಬಾರ್ದು ಅಥವಾ ತುಂಬ ತೆಳು ಮಾಡಬಾರ್ದು. ಸಾಧಾರಣವಾಗಿ ಚಪಾತಿಗಿಂತ ಒಂಚೂರು ಹೌದೋ ಅಲ್ವೋ ಅಂತ ದಪ್ಪ ಮಾಡ್ಕೊಳ್ಬೋದು. ಚೆನ್ನಾಗಿ ದೊಡ್ಡ ಚಪಾತಿ ಮಾಡಿಕೊಂಡು ಅದನ್ನು ನೋಡಿ ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಅದು ಒಂದು ಇದರದ್ದು ಕಟೋರಿ ಇದು ಸಹಾಯದಿಂದ ಶೇಪ್ ಮಾಡ್ಕೊಳ್ಳಿ ರೌಂಡ್ ರೌಂಡಾಗಿ. ಎಷ್ಟು ದೊಡ್ಡದಾಗುತ್ತೋ, ಎಷ್ಟಾಗುತ್ತೋ, ಎಷ್ಟು ನಂಬರ್ ಆಗುತ್ತೋ ಅಷ್ಟು ನಂಬರ್ ಸಾಕು. ಮತ್ತು ಹಿಟ್ಟು ತೊಗೊಂಡು ಮತ್ತೆ ರೋಲ್ ಮಾಡ್ಕೊಂಡು ಮತ್ತೆ ಹಾಗೆ ಇವಾಗ ಅದನ್ನು ಪ್ರಿಕ್ ಮಾಡ್ಕೊಳ್ಳಿ ಇದರಿಂದ, ಫೋರ್ಕಿಂದ ಪ್ರಿಕ್ ಮಾಡಿ. ಯಾಕಂದರೆ ಉಬ್ಬಬಾರ್ದದು, ಚೆನ್ನಾಗಿ ನಮಕಿನಾಗೆ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ರುಚಿಯಾಗುತ್ತೆ. ನೀವು ಮೆಂತ್ಯ ಸೊಪ್ಪು ಜಾಸ್ತಿ ಕಮ್ಮಿ ಹಾಕ್ಕೊಂಡಾಗೆ ಸ್ವಲ್ಪ ಒಂಚೂರು ಹೌದೋ ಅಲ್ವೋ ಅಂತ ಮೆಂತ್ಯ ಇದಾಗಿ ಬಂದು ಹಲ್ದಿರಾಮ್ ಸಿಗುತ್ತಲ್ಲ, ಹಂಗಾಗುತ್ತೆ ಆ್ಯಕ್ಚುಲಿ. ಅದನ್ನು ಒಂದೊಂದೇ ಡಿಟ್ಯಾಚ್ ಮಾಡ್ಕೊಳ್ಳಿ ನೋಡಿ, ತೋರಿಸಿದ್ದೀನಿ ಎಷ್ಟು ದಪ್ಪ, ಎಷ್ಟು ತೆಳು ಆಗಬೇಕು ಅಂತಂದ್ಬಿಟ್ಟು. ಲಟ್ಸಿರೋದೆಲ್ಲ ಹಾಕಿದ್ದೀನಿ ನೋಡಿ ಪ್ಲೇಟಲ್ಲಿ, ಇವಾಗ ಹಾಕ್ತಾ ಇದ್ದೀನಿ. ಇವಾಗ ನಾನು ಆಲ್ರೆಡಿ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದ್ದು ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕಿ ಅದು ಫ್ಲೋಟಾಗಿ ಬರಬೇಕು ನೋಡಿ. ಫ್ಲೋಟಾಗಿ ಬರುತ್ತೆ, ಫ್ಲೋಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲುಗಡೆ ಬಂದಮೇಲೆ ಅದನ್ನು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಈಗ ನೋಡಿ, ಇವಾಗ ನೋಡಿ ಮೀಡಿಯಂ ಫ್ಲೇಮಲ್ಲಿ ಆಗ್ತಾ ಇದೆ ಚೆನ್ನಾಗಿ ನೋಡಿ. ಅದು ಫ್ಲೇ ಇದಾಗಲ್ಲ, ಪಫ್ ಅಪ್ ಆಗಲ್ಲ, ಯಾಕಂದರೆ ಇದು ಮಾಡಿದ್ದೀವಲ್ಲ, ಫ್ಲಿಪ್ ಮಾಡಿದ್ದೀವಲ್ಲ. ಈಗ ಫ್ಲಿಪ್ ಮಾಡಿ ಕ್ರಿಸ್ಪಿ ಆಗೋ ತನಕ, ಮತ್ತು ಲೈಟ್ ಬರೋ ಕಲರ್ ಬರೋ ತನಕ, ಸಿಜ್ಲಿಂಗ್ ಸ್ಟಾಪ್ ಆಗೋ ತನಕ ನೀವು ಫ್ಲಿಪ್ ಮಾಡಿ ಫ್ರೈ ಮಾಡ್ತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ. ಇವಾಗ ನೋಡಿ ಆಯಿತು, ಇವಾಗ ಡ್ರೈನ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಯಾಲೆಂಡರಲ್ಲಿ ಇದು ಟಿಶ್ಯೂ ಪೇಪರ್ ಹಾಕ್ಕೊಂಡು ತೆಕ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಕಪ್ ಟೀ ಜೊತೆ ಸೇವ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.